ಅವರು ಹಂಗಾದ್ರು ಹಿಂಗಾದ್ರು ಅನ್ನೋದು ನಮ್ಮ ಪ್ರಾಣಿರವ್ರಿಗೂ ನಮ್ಗೆ ಆ ಥರ ಭಾವನೆ ಬರೋದಿಲ್ಲ. ಹಂಗಾಗಿ ಯಜಮಾನರು ದೇವರಾಗಿ 2 ವರ್ಷ ಆಯಿತು. ಯಾವ ಟೈಮಲ್ಲಾದರೂ ಸರಿ ಯಾವುದಾದ್ರೂ ಒಂದು ಟೈಮಲ್ಲಿ ನಮಗೆ ತಥಾಸ್ತ ಅಂತ ದೇವ್ರು ಅಂದ್ಬಿಡ್ತಾರೆ. ಇತಿಹಾಸದಲ್ಲಿ ಯಜಮಾನರ ಹೆಸರು ಉಳಿತೈತೆ ಇದೇ ಥರನೇ. ಬೆಂಗಳೂರಲ್ಲಿ ಇದ್ದಾಗ ಪ್ರತಿದಿನ ಒಂದ್ಸರ್ತಿ ಯಜಮಾನರು ಇಲ್ಲಿಗೆ ಬಂದು ಹೋಗ್ತಾ ಇದ್ರು. ಇವತ್ತಿನ ದಿವಸ ಅವ್ರು ನಮ್ಮ ಹಿಂದೆ ಇದ್ದಾರೆ ಅನ್ನೋ ಭಾವನೆ ನನ್ನಲ್ಲಿ ಐತೆ. ದೇವ್ರ ಜೊತೆಲಿ ಇದ್ದವರು ಅಂತಾರಲ್ಲ, ಅದೇ ನಾನು ಮರ್ಯಾದಕ್ಕಾಗದಿರುವಂತ ಒಂದು. ಅಪ್ಪು ಅವರ 2ನೇ ವರ್ಷದ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಇಂದು ಪುಣ್ಯಭೂಮಿಗೆ ಅಪ್ಪು ಅವರ ಒಂದು ರಕ್ಷಕರಾಗಿದ್ದ ಚಲಪತಿ ಬಂದಿದ್ದಾರೆ. ಸೊ ಬನ್ನಿ ಅವರ ಮಾದರ್ಶನ. ಅಪ್ಪು ಸರ್ ಆಗಲಿ 2 ವರ್ಷ ಆಯಿತು, ಆದರೂ ಇವತ್ತಿಗೂ ನಂಬಕ್ಕಾಗ್ತಾ ಇಲ್ಲ ಇಲ್ಲೇ ಎಲ್ಲೋ ನಮ್ಮ ಜೊತೆ ಇದ್ದಾರೆ ಅನ್ನೋ ಭಾವನೆ. ಸೊ ನೀವು ಖಂಡಿತ ಯಾಕಂದ್ರೆ ನಂಬಕ್ಕಾಗಲ್ಲ, ನಂಬೋದು ಇಲ್ಲ ಎಲ್ಲರೂ. ಯಾಕಂತಂದ್ರೆ ಅವರು ಆಗಲೇ ಅನ್ನೋದಕ್ಕಿಂತ ಅವರು ನಮ್ಮ ಮುಂದೆ ನಮ್ಮ ಕಣ್ಣು ಮುಂದೆ ಈ ಒಂದು ಜನರೇಷನ್ ಅಲ್ಲಿ ದೇವರಾಗಿ 2 ವರ್ಷ ಆಯಿತು ಅಂತ ನಾನು ಅದೇ ಥರನೇ ಇಷ್ಟಪಡೋದು. ಯಾಕಂತಂದ್ರೆ ಅವರಿಲ್ಲ ಅವರು ಹಂಗಾದ್ರು ಹಿಂಗಾದ್ರು ಅನ್ನೋದು ನಮ್ಮ ಪ್ರಾಣಿರವ್ರಿಗೂ ನಮ್ಗೆ ಆ ಥರ ಭಾವನೆ ಬರೋದಿಲ್ಲ. ಯಾಕಂತಂದ್ರೆ ಅವ್ರೇನು ಮಾಡಿದ್ರು ಏನು ಇದ್ರು ಅನ್ನೋದನ್ನ ನೇರವಾಗಿ ನೋಡಿರೋದು ದಿನಗಳಲ್ಲಿ. ಹಂಗಾಗಿ ಯಜಮಾನರು ದೇವರಾಗಿ 2 ವರ್ಷ ಆಯಿತು. ಇವತ್ತಿನ ದಿವಸ ಏನಂತಂದ್ರೆ ಅವ್ರದ್ದು ಒಂದು ದೇವಸ್ಥಾನಕ್ಕೆ ಬಂದು ಅವ್ರನ್ನ ಒಂದು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದಿದ್ದಾರೆ. ಅದೇ ಥರ ನಾನು ಒಬ್ಬ ಭಕ್ತನಾಗಿ ನಾನು ಬಂದಿದ್ದೀನಿ. ನೀವು ಹೇಳ್ದಂಗೆ ಇದು ಕೇವಲ ಈಗ ಸ್ಮಾರಕ ಅಲ್ಲ, ದೇವಸ್ಥಾನ ಆಗಿದೆ. ಅನೇಕರ ಪಾಲಿಗೆ ಒಂದು ಪುಣ್ಯಕ್ಷೇತ್ರ ಕೂಡ ಹೌದು. ಈಗಾಗಲೇ ಒಂದು ಜನತೃತ್ರ ಮಾತಾಡುವಾಗ ಅವ್ರು ಹೇಳ್ತಾ ಇದ್ರು, ಇಲ್ಲಿ ಬಂದ ಮೇಲೆ ನನಗೆ ಒಂದು ನನ್ನ ಜೀವನದಲ್ಲಿ ಒಂದು ಮಹತ್ವವಾದ ಬದಲಾವಣೆಗಳಾಗಿದ್ದಾವೆ, ನನಗೇನೋ ಒಂದು ಒಳ್ಳೇದಾಗಿದೆ ಅಂತ. ಸೊ ನೀವೇನು ಹೇಳ್ತೀರಿ? ಖಂಡಿತ, ಯಾಕಂತಂದ್ರೆ ದೇವ್ರನ್ನ ನಾವು ಭಕ್ತಿಯಿಂದ ನಾವು ಪೂಜಿಸಿದಾಗ, ದೇವ್ರ ಹತ್ರ ನಾವು ಮನಸ್ಸಿಂದ ನಾವು ಕೇಳ್ಕೊಂಡಾಗ ದೇವರ ಆಶೀರ್ವಾದ ನಮ್ಗೆ ಸಿಕ್ಕೇ ಸಿಕ್ಕುತ್ತೆ. ಯಾವ ಟೈಮಲ್ಲಾದರೂ ಸರಿ ಯಾವುದಾದ್ರೂ ಒಂದು ಟೈಮಲ್ಲಿ ನಮಗೆ ತಥಾಸ್ತ ಅಂತ ದೇವ್ರು ಅಂದ್ಬಿಡ್ತಾರೆ. ಅದೇ ಥರನೇ ಅವ್ರ ಮೇಲೆ ಇಟ್ಟಿರೋಂಥ ಒಂದು ಪ್ರೀತಿ, ಅವ್ರ ಮೇಲೆ ಇಟ್ಟಿರೋಂಥ ಒಂದು ಭಕ್ತಿ, ಹಂಗಾಗಿ ಯಜಮಾನ್ರ ಹತ್ರ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೇದಾಗ್ತೈತೆ ಅಂತಂದ್ರೆ ಅದಕ್ಕಿಂತ ಸಂತೋಷಿಸುತ್ತೆ. ಇನ್ನೇನು ಮತ್ತೆ ನಾವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಅವ್ರ ಫೋಟೋ ನೋಡಿ, ಅವ್ರ ಮುಖ ನೋಡಿ, ಆ ನಗು ಮುಖ ನೋಡಿ, ಅವ್ರನ್ನ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಇರುವಾಗ ಎಲ್ರಿಗೂ ಅದೇ ಥರನೇ ಆಗಿರೋದು. ಈಗ ನನಗೊಬ್ಬನಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಅದೇ ಥರನೇ. ಇವ್ರಿಗೆಲ್ಲ ಯಾರನ್ನು ಹೇಳಿ ಕೇಳಿ ಯಾರನ್ನು ಕರೆದಿಲ್ಲ. 2 ವರ್ಷ ಆದರೂ ಕೂಡ ನಾನು ಯಜಮಾನರ ದೇವರಾಗಿ ಇಲ್ಲಿಗೆ ಜನ ನಿಂತಿಲ್ಲ, ಸ್ಟಾಪ್ ಆಗಿಲ್ಲ. ಇನ್ನು ಮುಂದೆನೂ ಅದೇ ಥರನೇ ಇರುತ್ತೆ. ಇದು ಐತಿಹಾಸಿಕ ಜಾಗ ಆಗುತ್ತೆ. ಮತ್ತು ಮುಂದಿನ ಜನ್ರೇಷನ್ಗಳಲ್ಲಿ ಇತಿಹಾಸದಲ್ಲಿ ಯಜಮಾನರ ಹೆಸರು ಉಳಿತೈತೆ ಇದೇ ಥರನೇ. ಆ ಥರ ಒಂದು ದೊಡ್ಡ ಮಟ್ಟದ ಒಂದು ಈ ಒಂದು ಪುಣ್ಯಕ್ಷೇತ್ರ ಆಗುತ್ತೆ ಅಂತ ನನ್ನ ಭಾವನೆ. ಅಣ್ಣವರು ಇದ್ರ ಅಗಲಿದ ಕೂಡ ಅಣ್ಣವ್ರ ಸಮಾಧಿಗೆ ಕೂಡ ಏನು ಪ್ರಾರ್ಥನೆ ಮಾಡಕ್ಕೆ ಬಂದಾಗ ಸಬ್ ಇನ್ಸ್ಪೆಕ್ಟರ್ ಕೂಡ ಅವರು ಒಂದು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ರು. ಸೊ ಆ ಅನುಭವವನ್ನು ಅಪ್ಪು ಸರ್ ಮುಂದೆ ಹಂಚಿಕೊಂಡಿದ್ರು, ಆ ಅನುಭವನ ನೀವು ಹೇಳಿದ್ರು? ಖಂಡಿತ, ಅವ್ರು ಹೇಳಿದ್ರು ಅಪ್ಪು ಸರ್ ಈ ಥರ ನಾನು ಅಪ್ಪಾಜಿ ಹತ್ರ ನಾನು ಅರ್ಕೆ ಮಾಡ್ಕೊಂಡು ಹೋಗಿದ್ದೆ, ಆದರೆ ನನಗೆ ಆಯಿತು ಅಂತ. ಅದಕ್ಕೆ ಇವರು ಹೇಗೆ ಹೌದಾ ಏನು ಸರ್ ಅದು ಏನಾಯಿತು ಅಂತ ಕೇಳಿದಾಗ ಅವರು ಹೇಳಿದರು, ಈ ಥರ ನಾನೊಂದು ಹುಡುಗಿನ ನಾನು ತುಂಬ ಇಷ್ಟಪಟ್ಟಿದ್ದೆ, ಆದರೆ ನಮ್ಮ ಮನೆಗಳಲ್ಲಿ ಮದುವೆ ಮಾಡ್ಕೊಳ್ಳೋದಕ್ಕೆ ಯಾರೂ ಒಪ್ಪಲಿಲ್ಲ. ಹಂಗಾಗಿ ನಾನೊಬ್ಬ ಸರ್ಕಾರ ಒಂದು ಡಿಪಾರ್ಟ್ಮೆಂಟಲ್ಲಿ ಒಂದು ಸರ್ವಿಸ್ ಒಂದು ಇನ್ಸ್ಪೆಕ್ಟರ್ ಆಗಿ ಮತ್ತು ನಾನು ಬೇರೆ ಏನು ನಾನು ಮಾಡೋದಕ್ಕಾಗಲ್ಲ. ಹಂಗಾಗಿ ನಾನು ಬಂದು ಇಂಥ ಜಾಗದಲ್ಲಿ ಬಂದು ತುಂಬ ಶಾಂತವಾಗಿರ್ತಾ ಇತ್ತು. ಇಲ್ಲಿ ಬಂದು ಅಪ್ಪಾಜಿ ಮುಂದೆಗೂ ನಾನು ಒಂದು 5-10 ನಿಮಿಷ ಕೂತ್ಕೊಂಡು ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಅಪ್ಪಾಜಿಗೆ ಹೇಳ್ಕೊತಾ ಇದ್ದೆ. ಹಂಗಾಗಿ ಅದು ಅವ್ರ ಆಶೀರ್ವಾದದಿಂದ ನನಗಾಯಿತು ಅಂತ ಹೇಳ್ಕೊಂಡಾಗ ತುಂಬ ಖುಷಿಪಟ್ರು ಯಜಮಾನರು. ಹಂಗಾಗಿ ಯಾಕಂತಂದರೆ ಅವ್ರಿಗೆ ಗೊತ್ತು, ಯಜಮಾನ್ರಿಗೂ ಗೊತ್ತು, ಈ ಜಾಗ ಅವ್ರಿಗೆ ತುಂಬ ಎಲ್ಲದಕ್ಕಿಂತನೂ ಅತಿ ಹೆಚ್ಚು ಪ್ರೀತಿ ಮತ್ತು ಈ ಜಾಗದ ಮೇಲೆ ತುಂಬ ಇಷ್ಟ, ಇಲ್ಲಿಗೆ ಬಂದೋಗ್ಬೇಕು ಅಂತ. ಅದೇ ಥರನೇ ಅವರು ಇದ್ದಾಗ ಬೆಂಗಳೂರಲ್ಲಿದ್ದಾಗ ಪ್ರತಿದಿನ ಒಂದ್ಸರ್ತಿ ಯಜಮಾನರು ಇಲ್ಲಿಗೆ ಬಂದು ಹೋಗ್ತಾಯಿದ್ರು. ಯಾಕಂತಂದರೆ ಯಜಮಾನ್ರಿಗೆ ಅವ್ರಿಗೆ ಗೊತ್ತಿತ್ತು ಈ ಜಾಗಕ್ಕೆ ಬಂದೋದ್ರೆ ಏನು, ಇಲ್ಲಿ ಜಾಗದ್ದು ಒಂದು ಪುಣ್ಯ ಏನು ಅನ್ನೋದು ಯಜಮಾನ್ರಿಗೆ ಗೊತ್ತಿತ್ತು. ಅದೇ ಥರನೇ ಯಜಮಾನ್ರು ಬಂದು ಇವಾಗ ಇಲ್ಲೇ ಇದ್ದಾರೆ. ಸೊ ಅನುದಿನ ಅನುಕ್ಷಣ ನೀವು ಅಪ್ಪು ಅವ್ರನ್ನ ಹಿಂಬಾಲಿಸಿದ್ರಿ, ನೆರಳಿನ ಥರ ಹಿಂಬಾಲಿಸಿದ್ರಿ, ಆದರೆ ಈಗ 2 ವರ್ಷಗಳಿಂದ ಅವರಿಲ್ಲ. ಸೊ ಅವರನ್ನ ನೀವು ದಿನನಿತ್ಯ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ರ? ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತಿದ್ವಿ, ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಯಾಕಂತಂದ್ರೆ ಅವತ್ತಿನ ದಿವಸ ನಾವು ಬ್ಯುಸಿ ಆಗಿದ್ವಿ, ಯಜಮಾನರ ಜೊತೆಲಿ ನಮ್ಗೆ ದಿನ ಕಳೆಯೋದು ಗೊತ್ತಾಗ್ತಾ ಇರಲಿಲ್ಲ. ಇವತ್ತಿನ ದಿವಸ ಸುಮ್ಮನೆ ಇರೋದ್ರಿಂದ ನಮ್ಗೆ ತುಂಬ ಕಷ್ಟ ಆಗುತ್ತೆ ದಿನ ಕಳೆಯೋದು. ಏನಂದ್ರೆ ನೋಡೋಕೆ ಸಿಗ್ತಾ ಇಲ್ಲ, ಕಣ್ಣು ಕಾಣಿಸೋಕೆ ಸಿಗ್ತಾ ಇಲ್ಲ. ಆ ಒಂದು ಇದರಿಂದ ನಾವು ಏನಂತಂದ್ರೆ ಇವತ್ತಿನ ದಿವಸ ಅವರು ಒಂದು ನೆನಪಲ್ಲಿ ಅವರು ನಾವೇನು ಅವತ್ತಿನ ದಿವಸ ವರ್ಕಲ್ಲಿ ಇದ್ದಾಗ ಯಜಮಾನರ ಜೊತೆಲಿ ಇದ್ದಾಗ ನಾನು ಅವ್ರ ಹಿಂದೆ ಇರ್ತಾ ಇದ್ದೆ ಯಾವಾಗ್ಲೂ. ಇವತ್ತಿನ ದಿವಸ ಅವ್ರು ನಮ್ಮ ಹಿಂದೆ ಇದ್ದಾರೆ ಅನ್ನೋ ಭಾವನೆ ನನ್ನಲ್ಲೈತೆ. ಸೊ ಹಬ್ಬ ಇರಲಿ, ಹರಿದಿನ ಇರಲಿ, ಜಾತ್ರೆ ಇರಲಿ, ಮೆರವಣಿಗೆ ಇರಲಿ, ಎಲ್ಲ ಕಡೆಗೂ ಅಪ್ಪು ಅವರ ಭಾವಚಿತ್ರ ಇದ್ದೇ ಇರುತ್ತೆ. ಸೊ ಅಭಿಮಾನಿಗಳ ಈ ಅಭಿಮಾನದ ಬಗ್ಗೆ ನಿಮ್ಮ ಅಭಿಮಾನದ ಮಾತು? ಖಂಡಿತ, ಈಗ ಈ ಜನ್ರೇಷನ್ಗೆ ನಾವು ನೋಡಿದ್ದು ಒಂದು ಜನ್ರೇಷನ್ಗೆ ಯಜಮಾನರು ದೇವರಾಗಿದ್ದಾರೆ ಅಂತಂದ್ಮೇಲೆ
ಪ್ರತಿಯೊಬ್ಬರನ್ನು ಅವ್ರ ಮೇಲೆ ಇಟ್ಟಿರೋಂಥ ಭಕ್ತಿ ಪ್ರೀತಿ ಅಪಾರವಾದ ನಂಬಿಕೆ ಎಲ್ಲರಲ್ಲೂ ಇದೆ. ಹಂಗಾಗಿ ಅವ್ರು ಮಾಡುವಂಥ ಆ ಒಂದು ಪುಣ್ಯ ಕೆಲಸಗಳಿಗೆ ಯಜಮಾನರನ್ನು ಪೂಜೆ ಮಾಡಿನೇ ಅವರು ಮಾಡೋಂಥ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಎಲ್ರಿಗೂ ಒಳ್ಳೇದಾಗ್ತಾ ಇದೆ, ಒಳ್ಳೇದಾಗಲಿ ಅಂತ ಎಲ್ಲರೂ ಆ ಥರ ಮಾಡ್ತಾ ಇದ್ದಾರೆ. ಅವ್ರ ಆಶೀರ್ವಾದ ಎಲ್ರಿಗೂ ಇರ್ತೈತಿ. ವೈಯಕ್ತಿಕವಾಗಿ ನಿಮ್ಮ ಜೀವನದಲ್ಲಿ ಈ 2 ವರ್ಷದಲ್ಲಿ ಆದ ಬದಲಾವಣೆ? 2 ವರ್ಷ ಆದ ಬದಲಾವಣೆ ಅಂತಂದರೆ ಅವಾಗ ಯಾವಾಗಲೂ ಯಜಮಾನರ ಜೊತೆಯಲ್ಲಿ ಎಲ್ಲ ಕಡೆನೂ ಹೋಗಿ ಬ್ಯುಸಿ ಇರ್ತಾಯಿದ್ವಿ, ಶೂಟಿಂಗ್ಗಳಲ್ಲಿ ಬ್ಯುಸಿ ಇರ್ತಾಯಿದ್ವಿ. ಇವತ್ತಿನ ದಿವಸ ಯಜಮಾನರದು ಎಲ್ಲ ಭಾಗಗಳಿಂದ ಒಂದೊಂದು ಥರ ಅವ್ರ ಹೆಸರಲ್ಲಿ ಮಾಡ್ತಾ ಹೋಗುವಂಥ ಕೆಲಸಗಳ ಬಗ್ಗೆ ಕೇಳಿಕೊಂಡು ನಾನು ಸುಮ್ಮನೆ ಇದ್ದೀನಿ. ಅದೇ ಒಂದು ಬದಲಾವಣೆ. ಸೊ ಕೊನೆಯದಾಗಿ ಅಪ್ಪುವ್ರ ಜೊತೆಗಿನ ಒಂದು ಮರೆಯಲಾಗದ ನೆನಪು? ಯಜಮಾನರ ಜೊತೆಯಲ್ಲಿ ಯಜಮಾನರ ಬಗ್ಗೆ ಮರೆಯಲಾಗಂಥ ನೆನಪೇನಂತಂದರೆ, ಇವತ್ತಿನ ದಿವಸ ಚಲಪತಿಯಣ್ಣ ನೀವು ಅಪ್ಪು ಸರ್ ಜೊತೆಲಿ ಇದ್ದವರು, ಅಪ್ಪು ಸರ್ ಬಾಡಿಗಾಡಾಗಿದ್ರಿ, ಅಪ್ಪು ಸರ್ ಗನ್ಮೆನ್ ಆಗಿದ್ರಿ, ದೇವ್ರ ಜೊತೆಲಿ ಇದ್ದವರು ಅಂತಾರಲ್ಲ, ಅದೇ ನಾನು ಮರ್ಯಾದಕ್ಕಾಗದಿರೋಂಥ ಒಂದು. ಸೊ ಅಪ್ಪು ಇವತ್ತು ನಮ್ಮ ಜೊತೆ ದೈಹಿಕವಾಗಿ ಇಲ್ಲದೇ ಇರ್ಬೋದು, ಆದರೆ ಮಾನಸಿಕವಾಗಿ ಸದಾ ಅಪ್ಪು ಜೀವಂತವಾಗಿರ್ತಾರೆ. ಜೊತೆಯಲ್ಲಿ ಇದು ಸ್ಮಾರಕದ ಏನಿದೆ, ಈ ಸ್ಮಾರಕ ಅಲ್ಲ, ಬದಲಿಗೆ ಪುಣ್ಯಕ್ಷೇತ್ರ ಅನ್ನೋದು ಚಲಪತಿಯವರ ಮನದ ಮಾತು.